ಅಂಗಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಅಡೆಯಲೆಂದೆ ಮೋಹಿನಿಯ. ರಿಯಾ, ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಡೋರ್ನ ಹಿಂದೆ ಯಾರೋ ಹುಡುಗಿ ಭಾರಿ ದುಃಖದಲ್ಲಿ ಹಾಡ್ತಾ ಇರೋ ತರ ಇದೆ. ಅರೆ ಏನು ಇದೆಲ್ಲ, ಸುಮ್ಮನೆ ನಿನ್ ಇಮ್ಯಾಜಿನೇಷನ್, ಬೇರೆ ಏನೂ ಇಲ್ಲ. ಇಲ್ಲಿ ಇನ್ನೂ ಜಾಸ್ತಿ ಪೇಂಟಿಂಗ್ ಇದೆ, ಒಂದ್ಸಲ ಬಂದು ಸ್ಕ್ಯಾನ್ ಮಾಡು, ನೋಡು ಬಾ. ಆದ್ರೆ ವಿವಾನ್ ರಿಯಾ ಹೇಳಿದ್ ಕೇಳಲಿಲ್ಲ, ಮತ್ತೆ ಡೋರ್ನ ಮೇಲಿದ್ದ ಮಾಂತ್ರಿಕ ಫಲಕ, ಗೊಂಬೆ, ದಾರಗಳನ್ನೆಲ್ಲ ಅವನು ತೆಗಿತಾನೆ. ಮತ್ತೆ ಆ ಡೋರ್ ಓಪನ್ ಮಾಡಿ ರಿಯಾನ ಜೊತೆ ಅವನು ಒಳಗಡೆ ಹೋಗ್ತಾನೆ. ರಿಯಾ ಕೂಡ ಆ ರೂಮ್ನ ನೋಡಿ ಶಾಕ್ ಆಗ್ತಾಳೆ. ಅವರು ಗಮನ ಇಟ್ಟು ರೂಮನ್ನು ನೋಡ್ತಾರೆ. ಅವರ ಕಣ್ಣನ್ನೇ ಅವರು ನಂಬಕ್ಕಾಗಿಲ್ಲ. ಆಗ ರೂಮಲ್ಲಿ ದೊಡ್ಡ ದೊಡ್ಡ ಪೇಂಟಿಂಗ್ಗಳು ಮತ್ತು ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು ಅಲ್ಲಿ. ಆಗಲೇ ರಿಯಾಗೆ ರೂಮಿನ ಒಂದು ಕಾರ್ನರಲ್ಲಿ ಯಾವುದೋ ಒಬ್ಬ ಯುವಕನ ತಲೆ ಇಟ್ಟದ್ದು ಅವಳಿಗೆ ಕಾಣಿತು. ವಿವಾನ್, ಒಂದ್ಸಲ ಈ ತಲೆ ನೋಡು, ನೋಡೋದಕ್ಕೆ ತುಂಬಾ ರಿಯಲ್ ಆಗಿದೆ ಅಲ್ವಾ? ಇದಂತೂ ಆ ರಾಜಂದೇ ತಲೆಯ ಮೂರ್ತಿ. ಅವರ ಪೇಂಟಿಂಗ್ ಅಲ್ಲಿದೆ ನೋಡು, ನೋಡೋದಕ್ಕೆ ಇದು ಪೇಂಟಿಂಗ್ ಅಲ್ಲ, ನಿಜವಾಗ್ಲೂ ರಾಜನ ತುಂಡು ಮಾಡಿದ ತಲೆಯಂತಿದೆ. ಅರೆ, ಎಲ್ಲ ಎಲ್ಲಿ ಸತ್ತೋಗಿದ್ದೀರಾ? ರಾಜ ಅರಮನೆಗೆ ಬಂದಾಯ್ತು, ಇಲ್ಲಿ ನೋಡಿದ್ರೆ ಏನು ತಯಾರಿ ಕೂಡ ಆಗಿಲ್ಲ. ಎಲ್ಲಿದ್ದಾಳ ಅವಳು ಮಂಜುಲಿಕಾ? ಕರೀರಿ ಅವರನ್ನ, ಮಹಾರಾಜರು ಬೇಟೆಯಾಡಿ ಸಾಕಾಗಿದೆ, ಮಂಜುಲಿಕಾನೇ ಅವಳ ಸೇವೆಗೆ ಹೋಗ್ತಾಳೆ. ಆದ್ರೆ ಸೇನಾಪತಿ ಅವರೇ ಅವ್ರು ತಯಾರಾಗಕ್ಕೆ ಒಪ್ಕೋತಾ ಇಲ್ಲ, ಮತ್ತೆ ತಯಾರಾಗಕ್ಕೆ ಈ ಬಳಸೋ ವಸ್ತುಗಳೆಲ್ಲ ಬಿಸಾಕ್ಬಿಟ್ರು. ಅವಳಿಗಷ್ಟು ಕೋಪ ಇದ್ರೆ ಮಹಾರಾಜರ ಎದುರು ತೋರಿಸಕ್ಕೆ ಹೇಳಿ, ನನ್ನ ಎದುರಿಗಲ್ಲ. ಏನ್ ತಮಾಷೆ ಮಾಡ್ತಾ ಇದ್ದೀಯಾ ನೀನು? ಇಷ್ಟು ಹೊಡೆತ ತಿಂದಾದ್ಮೇಲೂ ನಿಂಗ್ ಅಕಲ್ ಬಂದಿಲ್ಲ ಅಲ್ವಾ? ನಿನ್ನ ಬಗ್ಗೆ ಅಲ್ಲದಿದ್ರು ನಿನ್ನ ಪರಿವಾರದ ಬಗ್ಗೆ ಆಲೋಚನೆ ಮಾಡು. ಅವರೆಲ್ಲರ ಜೀವ ಮಹಾರಾಜರ ಖಡ್ಗದ ಕೊನೆಯಲ್ಲಿದೆ. ಎಲ್ಲಿ ನಾಟಕ ಮಾಡಿದ್ರೆ ಅಲ್ಲಿ ಅಜ್ಜಿ ಸತ್ತೋಗ್ತಾರೆ, ಗೊತ್ತಾಯ್ತಾ? ಸುಮ್ಮನೆ ತಯಾರಾಗು. ಜಾಗ್ರತೆ, ನಿನ್ನ ಬಾಯಿಂದ ಮಹಾರಾಜರ ಹೆಸರು ಬಂದ್ರೆ ನೋಡು ಅಷ್ಟೇ, ಮತ್ತೆ ನಿನ್ನ ನಾಲಿಗೆಯಿಂದಾನೆ ನಿಂಗೆ ಹಗ್ಗ ಕಟ್ತೀನಿ. ಹಾಗ್ ಮಾಡಿಲ್ಲ ಅಂದ್ರೆ ಸೇನಾಪತಿ ವೀರಭದ್ರ ಅಲ್ಲ ನಾನು. ನನಗಂತೂ ಅವ್ರಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನನ್ನ ಅವ್ರ ಸ್ವಂತ ಮಾಡ್ಕೋಬೇಕು ಅಂತ ಪೂರ್ತಿ ಒಂದು ಊರನ್ನೇ ನಾಶ ಮಾಡಿದ್ರು. ಅದು ಅಲ್ದೆ ನನ್ನವ್ರನ್ನ ಎಲ್ಲಾರನ್ನು ನಾಶ ಮಾಡ್ತೀನಿ ಅಂತ ಹೇಳಿ ನನಗಿಷ್ಟ ಇಲ್ದಿದ್ರು ಅವ್ರ ಮುಂದೆ ನನ್ನನ್ನ ನಾಟ್ಯ ಮಾಡಕ್ ಹೇಳ್ತಿರ್ದಾರೆ. ಸೇನಾಪತಿ ವೀರಭದ್ರ, ರಾಜ ಏನಾದ್ರೂ ಕೆಲ್ಸದ ಮೇಲೆ ಹೋದ್ಮೇಲೆ ನೀನು ಬಾ ನನ್ನ ಕೊಠಡಿಗೆ ಬಾ. ಸತ್ಯವಾಗ್ಲೂ ನಿನಗೆ ಯಾವಾಗ್ಲೂ ಸಿಗದೆ ಇರುವ ಸುಖ ನಾನ್ ಕೊಡ್ತೀನಿ, ನನ್ನ ನಂಬು ಬಾ. ಮಂಜುಲಿಕಾ ಹೇಳಿದ್ದನ್ನ ಕೇಳಿ ಸೇನಾಪತಿ ವೀರಭದ್ರನಿಗೆ ಜೋರಾದ ಕೋಪ ಬರುತ್ತೆ. ಅವನವಳನ್ನ ಕೊಲ್ಲೋಕೆ ಅಂತ ಮುಂದೆ ಹೋಗ್ತಾನೆ. ಆಗ್ಲೇ ಯಾರೋ ಬರ್ತಿರೋ ಸದ್ದಾಯ್ತಾಗ ಸೇನಾಪತಿ ಸುಮ್ಮನೆ ಅಲ್ಲೇ ನಿಂತೋಗ್ತಾನೆ. ಆಗ್ಲೇ, ಅರೆ ವೀರಭದ್ರ, ಅಷ್ಟು ಗೊತ್ತಾಗಲ್ವಾ, ಅವಳಿಗಿದೇ ಬೇಕಾಗಿರೋದು, ನೀನ್ ಕೊಲ್ಬೇಕು ಅವಳನ್ನ, ಮತ್ತೆ ಅವಳು ಇಲ್ಲಿಂದ ಮುಕ್ತಿ ಹೊಂದುತ್ತಾಳೆ. ಬಂದ್ಬಿಟ್ಟಿಯ ನೀನು, ಸತ್ಯವಾಗ್ಲು ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರುವ ಮನುಷ್ಯ ನೀನು. ನಾನು ಇಷ್ಟು ಬೈದ್ರು ನೀನು ದಿನಾ ರಾತ್ರಿ ಬಂದ್ಬಿಡ್ತೀಯ ನನ್ನ ಕೊಠಡಿಗೆ. ಏನ್ ಮಾಡ್ಲಿ ನಾನು ಮಂಜು, ನಿನ್ನ ಸೌಂದರ್ಯ ನನ್ನ ಬದುಕಕ್ ಬಿಡಲ್ಲ, ಮತ್ ಸಾಯಕ್ ನಂಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ಯಾವಾಗ್ಲೂ ಬರೋದ್ ನಾನು ಜೀವಂತ ಇರಕ್ಕೆ. ನಿನ್ನ ಒದ್ದಾಡಿಸಿ ನಿಂಗೆ ನೋವು ಕೊಡ್ತೀನಿ. ಅದು ಅಂದದ ಒಂದು ವಿಷಯದ ಮೇಲೆ ಕಲೆ ಆಗ್ಲಿಲ್ಲ ಅಂದ್ರೆ ಅದು ಅಂದವಾಗಿಯೇ ಇರುತ್ತೆ, ಅಮೂಲ್ಯವಾಗಿರಲ್ಲ. ಹೀಗೆ ಹೇಳಿ ಮಹಾರಾಜ ವಿದ್ವಾನ್ಸ್ ಮಂಜುಲಿಕಾಳ ಕೆನ್ನೆಯನ್ನು ಮುಟ್ಟಕ್ಕೆ ಶುರು ಮಾಡ್ತಾರೆ. ಕೋಪದಿಂದ ಅವಳನ್ನ ಚೀಟಕ್ಕೆ ಶುರು ಮಾಡ್ತಾರೆ. ಮಂಜುಲಿಕಾಳ ನೋವನ್ನು ನೋಡಿ ರಾಜ ವಿದ್ವಾಂಸನ ಕಣ್ಣು ಚುರುಕಾಗಕ್ಕೆ ಶುರು ಆಗುತ್ತೆ. ಅವಳ ನೋವನ್ನ ನೋಡಿ ರಾಜನಿಗೆ ತುಂಬಾ ಖುಷಿ ಆಗ್ತಾ ಇತ್ತು.
ಹೋಗು ಸಾಯ್ಲಿ, ಹೋಗು ಹೋಗು ಹೋಗು, ಬದುಕೋ ನೀನು ಹೋಗು. ಹಾ, ಬಿಟ್ಟುಬಿಟ್ಟೆ ನಾನು ಒಂದ್ಸರಿ ಇವತ್ತು, ನನಗೆ ನಿನ್ನ ನಿಜವಾದ ನೃತ್ಯನ ತೋರಿಸು, ಅದರ ನಂತರ ನಿನ್ನನ್ನು ನಾನು ಸ್ವತಂತ್ರ ಮಾಡಿಬಿಡ್ತೇನೆ. ನನ್ನ ಪ್ರೇಮಿಕನ ಜೊತೆ ನಾನು ಹೋಗಿ ಸಂತೋಷವಾಗಿರ್ತೀನಿ, ನನ್ನ ಮನೆಯವ್ರನ್ನೆಲ್ಲರನ್ನು ನಾನು ನೋಡ್ತೀನಿ. ರಾಜ ವಿದ್ವಾಂಸ ಅವನ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದ. ಅವನ ಮಂತ್ರಿಗಣಗಳು, ಜನರು ಎಲ್ಲ ಆ ಸಭೆಯಲ್ಲೇ ಇದ್ರು. ಎಲ್ಲರಿಗೂ ಮಂಜುಳಿಕಾಳ ನೃತ್ಯವನ್ನು ನೋಡಬೇಕು ಅನ್ನೋ ಆಸೆ ಅವರ ಮನಸ್ಸಲ್ಲೇ ಇತ್ತು. ಅದೇ ಸಮಯಕ್ಕೆ ಮಂಜುಳಿಕಾ ಪೂರ್ಣವಾಗಿ ತಯಾರಾಗಿ ಎಲ್ಲರ ಮುಂದೆ ಬಂದು ದೇವತೆಯಾಗಿ ನಿಂತಿದ್ಲು. ಅವಳ ಸೌಂದರ್ಯವನ್ನು ನೋಡಿ ಜನರಿಗೆಲ್ಲ ಅವರ ಕಾಮನೆಯ ಬಲವಾಯಿತು. ನೃತ್ಯ ಶುರು ಮಾಡು, ಮಹಾರಾಜ ಹೇಳಿದ ತಕ್ಷಣ ಅರಮನೆಯ ಎಲ್ಲ ಸುತ್ತ ನಗಾರಿಗಳೆಲ್ಲ ಜೋರಾಗಿ ಬಾರಿಸಕ್ಕೆ ಶುರು ಆಗ್ತವೆ. ಅದನ್ನು ಕೇಳಿದ ಮಂಜುಳಿಕಾ ಅದೇ ತಾಳಕ್ಕೆ ಕುಣಿಯಕ್ಕೆ ಶುರು ಮಾಡ್ತಾಳೆ. ಅವಳು ಖುಷಿಯಾಗಿ ಇಡೀ ಸಭಾಂಗಣದಲ್ಲೆಲ್ಲ ನೃತ್ಯ ಮಾಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವಳು ಸಂಗೀತ ಕೂಡ ಹೇಳ್ತಾ ಇದ್ಲು, ಅದು ಅವಳ ಪ್ರೇಮಿಗಾಗಿತ್ತು. ಆಶಲ ರಾಸಿ ಮನಸ್ಸಿನ ಪೆನವೇಸಿ ಚೇರಿನೋಯಿ ಗೋರೆ ಕಳುಗಿ ಮನಸ್ಸಿನ ಚಲರಿಗಿ ಪೊಂಗಿ ಪೋಯಿ ಚೇರಿ ಸಭೆಯಲ್ಲಿರೋ ಎಲ್ಲರೂ ಅವಳ ನೃತ್ಯವನ್ನು ನೋಡಿ ಮಂತ್ರಮುಗ್ಧರಾಗಿ ಹೋಗಿದ್ರು. ಅದೇ ಸಮಯಕ್ಕೆ ರಾಜ ವಿದ್ವಾಂಸ್ ಒಂದೇ ಕ್ಷಣದಲ್ಲಿ ಎದ್ದು ನಿಲ್ತಾರೆ. ಇದನ್ನು ನೋಡಿದ ಸಭಿಕರೆಲ್ಲರೂ ಆಶ್ಚರ್ಯವಾಗಿ ನಿಲ್ತಾರೆ. ಎಲ್ಲರೂ ಶಾಂತರಾಗಿ ಹೋಗ್ತಾರೆ. ಎಷ್ಟು ಚೆನ್ನಾಗಿ ನೃತ್ಯ ಮಾಡಿದಿ ಮಂಜುಳಿಕಾ, ನನ್ನ ಆಯ್ಕೆ ಯಾವಾಗಲೂ ಚೆನ್ನಾಗೇ ಇರುತ್ತೆ. ನಿಜವಾದ ವಜ್ರನ ಹುಡುಕಿದೆ ನಾನು, ಮತ್ತದನ್ನು ನೋಡ್ಕೊಳ್ಳೋದು ಕೂಡ. ನಾನು ಹೇಳಿದಾಗೆ ಇವತ್ತಿನ ರಾತ್ರಿ ನಿನ್ನ ಕೊನೆಯ ರಾತ್ರಿ ಆಗುತ್ತೆ ಇಲ್ಲಿ. ಎಷ್ಟು ವರ್ಷಗಳ ಕಾಲ ನೀನು ನಮಗೆ ಮನೋರಂಜನೆ ಮಾಡಿದ್ದಕ್ಕೆ ನಿನಗೊಂದು ಉಡುಗೊರೆನ ಕೊಡ್ತೀವಿ ನಾವು. ಅರೆ, ಬೇಗ ತನ್ನಿ ಇಲ್ಲಿ. ತಗೋ ಮಂಜುಳಿಕಾ ನಿನ್ನ ಉಡುಗೊರೆ, ನಿನಗೆ ತುಂಬಾ ಇಷ್ಟ ಆಗಿರುತ್ತೆ ಇದು. ತಗೋ ನಿನ್ನ ಮೊದಲ ಉಡುಗೊರೆ, ನಿನ್ನ ಅಮ್ಮನ ತಲೆ. ಮಂಜುಳಿಕಾ ಅವಳ ಅಮ್ಮನ ತಲೆಯನ್ನ ನೋಡಿ ಅವಳಿಗೆ ಆಘಾತ ಆಗುತ್ತೆ. ಅವಳವಳ ತಾಯಿಯ ತಲೆ ನೋಡಿ ಕೂಗಕ್ಕೇ ಇದ್ಲು. ಆಗ ಮಹಾರಾಜ ಅವಳನ್ನ ಅವಳ ತಲೆಯ ಕೂದಲಿಂದ ಹಿಡಿತಾನೆ, ಮತ್ತೊಂದು ಉಡುಗೊರೆಯ ಕಡೆ ಕರ್ಕೊಂಡೋಗ್ತಾನೆ. ಪ್ರಜೆಗಳಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಎಲ್ಲ ಜನರು ಅವರ ಬಾಯನ್ನು ಬಿಟ್ಟುಕೊಂಡೇ ಇದನ್ನೆಲ್ಲ ನೋಡ್ತಾ ಇದ್ರು. ಆದರೆ ಈ ಬಾರಿ ಹೆದರಿಕೆಯಿಂದ ಆಗಿತ್ತು. ತಗೋ ನಿನ್ನ ತಂದೆಯ ತುಂಡಾದ ತಲೆ, ತಗೋ ನಿನ್ನ ಚಿಕ್ಕ ತಂಗಿ, ತಗೋ ನಿನ್ನ ಚಿಕ್ಕ ತಮ್ಮ, ಇದು ನಿನ್ನ ಅಜ್ಜಿ, ಈಗ ನಿನ್ನ ಪ್ರೀತಿಯ ಒಬ್ಬ ವ್ಯಕ್ತಿಯ ತಲೆ, ನಿನ್ನ ಪ್ರೇಮಿ. ಮಂಜುಳಿಕಾಳಿಗೆ ಸಂಬಂಧಿತ ಎಲ್ಲ ವ್ಯಕ್ತಿಗಳು ಅವರ ತಲೆಯನ್ನು ಕಳ್ಕೊಂಡು ಅಲ್ಲೇ ಸಭೆಯಲ್ಲೇ ಇದ್ರು. ಮಂಜುಳಿಕಾಳಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾರ ಮೃತ್ಯುವಿನ ದುಃಖವನ್ನು ವ್ಯಕ್ತಪಡಿಸಲಿ ಅಂತ. ಆಗ್ಲೇ ರಾಜ ವಿದ್ವಾಂಸ ಅವನ ಕೊನೆಯ ಒಂದು ತಾಳವನ್ನು ಹಾಕ್ತಾನೆ. ರೇ, ಇನ್ನು ಒಂದು ಉಡುಗೊರೆ ಕೊಡಕ್ ಬಾಕಿ ಇದೆಯಲ್ಲ. ಮಂಜುಳಿಕಾ ಅವಳ ತಲೆಯ ಮೂರ್ತಿಯನ್ನ ನೋಡಿ ಜೋರ್ ಜೋರಾಗಿ ನೆಗಡಕ್ ಶಾರ್ಟ್ ಮಾಡ್ತಾಳೆ. ನನಗ್ ಗೊತ್ತಿತ್ತು ನೀನ್ ನನ್ ಜೊತೆ ಹಿಂಗೆ ಮಾಡ್ತೀಯ ಅಂತ. ಆದ್ರೆ ನೀನ್ ಜ್ಞಾಪಕ ಇಟ್ಕೋ, ನಾನ್ ನಿನ್ನ ನಾಶ ಮಾಡ್ತೀನಿ. ಈ ಪ್ರಪಂಚ ನಾಶ ಆದ್ರೂ ಅದನ್ನ ನಾನ್ ಬಿಡಲ್ಲ. ಮಂಜುಳಿಕಾ ಅವಳು ಹೇಳೋದನ್ನ ಮುಗಿಸೋದಕ್ಕಿಂತ ಮುಂಚೆನೆ ರಾಜ ವಿದ್ವಾಂಸ ಅವಳ ತಲೆಯನ್ನ ತುಂಡು ಮಾಡಿ ಹಾಕಿದ್ದ. ಮಂಜುಳಿಕಾಳ ತಲೆ ನೆಲದಲ್ಲಿ ಹೊರಳಾಡ್ತಾ ಇತ್ತು. ಅವಳ ತಲೆ ತುಂಡಾದ ಕೂಡ್ಲೆ ಪ್ರಜೆಗಳೆಲ್ಲ ಹೆದರ್ಕೊಂಡು ಸುಮ್ಮನೆ ಆದ್ರು. ಎಲ್ಲರೂ ಅವಳ ತಲೆಯನ್ನೇ ನೋಡ್ತಾ ಇದ್ರು, ಯಾಕಂದ್ರೆ ಅವಳ ತಲೆ ತುಂಡಾದ ನಂತರನೂ ಅವಳ ಕಣ್ಣು ರಾಜನನ್ನೇ ನೋಡ್ತಾ ಇರ್ತಿತ್ತು.
ಆಶಲರಾಸಿ ಮನಸ್ಸನ ಬೆಲೆವೇಸಿ. ಮಂಜುಳಿಕಾಳ ಹಾಡು ಕೇಳಿ ಇಡೀ ಅರಮನೆಯಲ್ಲಿ ಅಧೋಗತಿಯಾಯಿತು. ಎಲ್ಲರೂ ಮಂಜುಳಿಕಾಳಿಗೆ ಹೆದ್ರಿ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಂಜುಳಿಕಾ ಅವಳ ತುಂಡಾದ ತಲೆಯನ್ನು ಹಿಡ್ಕೊಂಡು ರಾಜ ವಿದ್ವಾಂಸ್ನ ಕೋಣೆಯಾಚೆ ನಡ್ಕೊಂಡು ಪದ್ಯ ಹೇಳ್ತಾ ಹೋಗ್ತಾ ಇದ್ಲು. ಯಾರಾದರೂ ಅವಳ ದಾರಿಗೆ ಅಡ್ಡ ಬಂದರೆ ಅವಳ ಕಣ್ಣಿಂದ ತೀಕ್ಷ್ಣ ಬೆಳಕು ಬಂದು ಅವರು ತುಂಡು ತುಂಡಾಗಿ ಛಿದ್ರ ಛಿದ್ರ ಆಗಿ ಹೋಗ್ತಾ ಇದ್ರು. ನಾನು ಬಂದ್ಬಿಟ್ಟೆ ರಾಜ, ನಿನ್ಗೋಸ್ಕರ ಬಂದಿದ್ದೀನಿ. ನಿನ್ನ ಮಂಜುಳಿಕಾ ಯಾಕೆ ರಾಜ ಇನ್ನ ನನ್ನ ಮೇಲೆ ಕೋಪವಾಗಿದೆಯಾ? ಮಂಜುಳಿಕಾಳ ಮಾತು ಕೇಳಿ ರಾಜ ಅವನ ಕಣ್ಣನ್ನು ತೆರಿತಾನೆ. ಆಗ ಅಲ್ಲಿ ಆದದ್ದನ್ನ ನೋಡಿ ಅವನು ಅಲ್ಲೇ ಕಕ್ಕಾಬಿಕ್ಕಿ ಆಗಿ ಹೋಗ್ತಾನೆ. ಅವನೆದುರು ಮಂಜುಳಿಕಾ ಅವಳ ತಲೆಯನ್ನ ಹಿಡ್ಕೊಂಡು ನಿಂತಿದ್ಲು. ಆ ತಲೆ ರಾಜನ ಹತ್ರ ಮಾತಾಡ್ತಾ ಇತ್ತು. ಆಗ ರಾಜ ವಿದ್ವಾಂಸನಿಗೆ ಅರ್ಥ ಆಗೋದಕ್ಕಿಂತ ಮುಂಚೆನೆ ಮಂಜುಳಿಕಾ ರಾಜ ವಿದ್ವಾಂಸನ ಒಳಗೆ ಹೊಕ್ಕು ಹೋಗ್ತಾಳೆ ಮತ್ತೆ ಅವನ ದೇಹವನ್ನು ಆಕ್ರಮಿಸಿಕೊಳ್ತಾಳೆ. ಶೃಣಪುಟಿಯವರು, ಮಂಜುಳಿಕಾಳ ಆತ್ಮ ರಾಜನ ದೇಹದಲ್ಲಿ ಹೊಕ್ಕಿಕೊಂಡಿದೆ. ಸೈನಿಕನ ಮಾತು ಕೇಳಿ ಸೇನಾಪತಿ ವೀರಭದ್ರ ರಾಜನ ಕೋಣೆ ಒಳಗೆ ಹೋಗ್ತಾನೆ. ಅಲ್ಲಿ ಆದದ್ದನ್ನ ನೋಡಿ ಸೇನಾಪತಿ ಅದನ್ನ ಮರೆಯಕ್ಕೆ ಆಗಲ್ಲ. ಮಹಾರಾಜ ಅವನ ದೇಹದ ಮಾಂಸದ ತುಂಡನ್ನೇ ತೆಗೆದು ತಿಂತಾ ಇದ್ರು. ರಾಜನ ಕಣ್ಣು ಅವನ ಸೇನಾಪತಿ ಮತ್ತೆ ಸೈನಿಕರ ಮೇಲೆ ಬೀಳುತ್ತೆ. ಅವನ ಕಣ್ಣಿನ ತೀಕ್ಷ್ಣ ದೃಷ್ಟಿಯಿಂದ ಅವರು ಸೈನಿಕರನ್ನ ಕೊಂದಾಕ್ತಾರೆ. ಸೇನಾಪತಿಯನ್ನು ಜೀವಂತ ಬಿಡ್ತಾಳೆ. ನೀನನ್ನು ಸಾಯಿಸ್ಬೇಕು ಅನ್ಕೊಂಡೆ ಅಲ್ವಾ? ಈಗ ನಾನ್ ನಿನ್ಗೆ ಟೈಮ್ ಕೊಡ್ತೀನಿ, ನಾನ್ ನಿನ್ನ ಜೀವಂತವಾಗಿ ಬಿಡ್ಬಿಡ್ತೀನಿ. ಒಂದ್ ವೇಳೆ ನಿನ್ ಕೈಲಿ ನಿನ್ ಪ್ರಾಣ ಕಾಪಾಡ್ಕೊಳಕ್ಕಾದ್ರೆ ನಿನ್ ಕಾಪಾಡ್ಕೊಪ್ಪ, ನಿನಗ್ ನಾನು 2 ದಿನ ಟೈಮ್ ಕೊಡ್ತೀನಿ ಸರಿನಾ? ನಾನ್ ಯಾಕಂದ್ರೆ ತ್ಯಾಗ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆಶಲ ರಾಸಿ ಮನಸ್ಸನ ಪೆನವೇಸಿ ಕೋರಿ ಗುರಿ ಕಲೋಗಿ ಮನಸ್ಸನ ಚಲರೇಗಿ ಹೊಂದಿ ಪೋಯಿ. ಬಾಬಾ, ಆ ಮಂಜುಳಿಕಾಳ ಹೆಸರು ಕೇಳಿ ಇಡೀ ರಾಜ್ಯದವರು ಎದುರುಕೊಳ್ತಾ ಇದ್ದಾರೆ. ನೀವೇನಾದ್ರೂ ಮಾಡಿ. ಮಗು, ಅಮಾಯಕರ ಜೀವವನ್ನು ತೆಗೆದ್ರೆ ಅವರ ಶಾಪಕ್ಕೆ ನೀವೇ ಹೊಣೆ. ಅದರ ಮೇಲೆ ಮಂಜುಳಿಕಾ ಒಂದು ಆತ್ಮ ಬೇರೆ. ಅವಳ ವೈರತ್ವವನ್ನು ಮುಗಿಸ್ಲಿ ಅವಳು, ಅದಾದ್ರೆ ಅವಳು ಬಿಟ್ಟು ಬಿಡ್ತಾಳೆ ಎಲ್ರನ್ನ. ಅಂದ್ರೆ ರಾಜ ವಿದ್ವಾಂಸ ಸಾಯ್ಲೇಬೇಕಾ? ಹೌದು ಮಗು, ಅವ ಸಾಯ್ಲೇಬೇಕು. ಅವನನ್ನ ನೀನ್ ಕೊಲ್ಬೇಕು, ನಿನ್ನ ಕೈಯಾರೆ ಕೊಲ್ಬೇಕು. ಮತ್ತೆ ಅವನ ದೇಹದ 7 ತುಂಡು ಮಾಡಬೇಕು ನೀನು. ಅದರಲ್ಲಿ 4 ತುಂಡನ್ನ 4 ದಿಕ್ಕಲ್ಲಿ ನೀನು ಹೂಳ್ಬೇಕು. ಮತ್ತೆ ಉಳಿದ 3 ತುಂಡನ್ನ ನೀರು, ಬೆಂಕಿ ಮತ್ತೆ ನೆಲದಲ್ಲಿ ವಿಲೀನ ಮಾಡಬೇಕು. ಆಗ್ಲೇ ಅವಳ ಆತ್ಮವನ್ನು ನಿಯಂತ್ರಿಸಬಹುದು. ಸೇನಾಪತಿ ಮಹಾರಾಜನ ಕೋಣೆಗೆ ಹೋಗುವಾಗ ಅವನಿಗೆ ಮತ್ತೊಂದು ಸತ್ಯ ಕಣ್ಣಿಗೆ ಕಾಣಕ್ಕೆ ಶುರುವಾಯಿತು. ಮಹಾರಾಜ ಅವನ ಕಾಲಿನ ಕೆಳಗೆ ಮತ್ತೆ ಅವನ ಎದೆಯ ಎಲ್ಲ ಮಾಂಸವನ್ನು ತಿಂದಾಗಿತ್ತು ಅಷ್ಟೊತ್ತಿಗಾಗ್ಲೇ. ಇದನ್ನ ನೋಡಿ ಅವನು ಹೇಳ್ತಾನೆ, ಮಹಾರಾಜ ಆದ್ರೆ ನನ್ನ ಕ್ಷಮಿಸ್ಬಿಡಿ, ಅಮಾಯಕ ಜನರ ಪ್ರಶ್ನೆ ಇದು. ಇಷ್ಟು ಹೇಳಿ ವಿದ್ವಾಂಸ್ನ 7 ತುಂಡನ್ನ ಮಾಡ್ತಾನೆ ಸೇನಾಪತಿ. ಆ ಎಲ್ಲ ತುಂಡುಗಳನ್ನ ಅವನು ಒಂದೊಂದು ಗೋಣಿ ಚೀಲದಲ್ಲಿ ಹಾಕಕ್ಕೆ ಶುರು ಮಾಡ್ತಾನೆ. ಮಂಜುಳಿಕಾ, ನಾನ್ ನಿನ್ನ ಬಿಡ್ಸಕ್ಕೆ ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಕಣಮ್ಮ, ಆದ್ರೆ ನನ್ನಿಂದ ಆ ಒಂದು ಕೆಲ್ಸ ಆಗಿಲ್ಲ. ಆದ್ರೆ ನಿನ್ನ ನೀನೇ ಸ್ವತಂತ್ರ ಮಾಡ್ಕೊಂಡೆ. ನೀನು ಜೀವಂತ ಇರುವಾಗ ಇದೆಲ್ಲ ಹೇಳಬೇಕಿತ್ತು. ಆದ್ರೆ ಮಂಜುಳಿಕಾ, ನಾ ನಿನ್ನ ಪ್ರೀತಿ ಮಾಡ್ತಾ ಇದ್ದೆ, ಮಾಡ್ತೀನಿ, ಮಾಡ್ತಾ ಇರ್ತೀನಿ. ಯಾಕಂದ್ರೆ ಇತಿಹಾಸಕ್ಕೆ ನಿನ್ನ ಬಗ್ಗೆ ಗೊತ್ತಿರಬೇಕು ಅಂತ, ಮತ್ತೆ ನನ್ನನ್ನು ನೆನಪಿಡ್ಲಿ ಅಂತ. ಮುಂದೆ
ಮುಂದಿನ ದಿನ ಸೇನಾಪತಿ ಮಾಂತ್ರಿಕನೊಟ್ಟಿಗೆ ಬಂದು ಆ ಕೋಣೆಯನ್ನು ಮಂತ್ರ ತಂತ್ರದಿಂದ ಬಂಧಿಸಿ ಅದನ್ನ ಭದ್ರವಾಗಿ ಬಂದ್ ಮಾಡಿ ಹಾಕ್ತಾರೆ. ಯಾಕಂದ್ರೆ ಮಂಜುಳಿಕಾಳ ಆತ್ಮ ಹೊರಗೆ ಬಂದು ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಆದ್ರೆ ಆಗ ಏನಾಗುತ್ತೆ, ಅವರಷ್ಟಕ್ಕೆ ಸಾಯಕ್ಕೆ ಅಂತ ಮಂಜುಳಿಕಾಳ ಎದುರು ಬಂದು ನಿಂತರೆ